ಇಲೆಕ್ಷನ್ ಮುಗಿದ ತಕ್ಷಣವೇ ಪ್ರಜ್ವಲ್ ರೇವಣ್ಣ ಹೊರದೇಶಕ್ಕೆ ಹಾರ್ತಾರೆ ಅಂದರೆ ಅವರಿಗೆ ಸಹಾಯ ಯಾರದಾದರೂ ಇದ್ದರೆ ದೇಶದಲ್ಲಿ ಅದು ಬಿ ಜೆ ಪಿ ಸರ್ಕಾರದ ಸಹಾಯದಿಂದಲೇ ಅವರು ಹೊರದೇಶಿಗೆ ಹೋಗಿದ್ದಾರೆ. ಮೊನ್ನೆ ಫಸ್ಟ್ 12 ಜನ ಇದ್ರು, ಈಗ 4 ಜನ ಸಂತ್ರಸ್ತರು, ಇವತ್ತರೊಳಗೆ ಇನ್ನೊಂದೆರಡು ಜನ ಸಂತ್ರಸ್ತರು, ಏನ್ರಿ ಆಗ್ತಾ ಇದೆ? ಈಗ ಸುಮಾರು ದಿನಗಳು ಹೋದ್ರೆ ಎಷ್ಟು ಸಂತ್ರಸ್ತರಾಗ್ತಾರೆ? ನೇಹಾ ಕೇಸಲ್ಲಿ ಎಷ್ಟೋ ಪಬ್ಲಿಕ್ ಮಾಡಿದ್ರು ಸರ್, ಇದನ್ನ ಯಾಕೆ ಮಾಡ್ತಾ ಇಲ್ಲ? ಜನಕ್ಕೆ ಮೋಸ ಮಾಡೋಂತ ನಮ್ಮ ರಾಜಕಾರಣಿಗಳು ನಮ್ಗೆ ಬೇಡ. ಕುಟುಂಬಗಳ ಹೆಣ್ಣು ಮಕ್ಕಳನ್ನು ಬೀದಿಗೆ ತಂದಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಇವತ್ತು ಅವನನ್ನು ಬಂಧಿಸಿ ಅವನ ಮೇಲೆ ಸೂಕ್ತ ಕ್ರಮ ತಗೊಳ್ಬೇಕಾಗಿದೆ. ಮೋದಿ ಮತ್ತು ಅಮಿತ್ ಶಾ ಅವರು ಏನು ಇವ್ರ ಜೊತೆ ಮೈತ್ರಿ ಮಾಡ್ಕೊಂಡಿದ್ರಲ್ಲ ನಮ್ಮ ರಾಜ್ಯದಲ್ಲಿ, ಅವರ ಅಜೆಂಡಾ ಏನಪ್ಪ ಅಂದರೆ ರೀಜನಲ್ ಪಾರ್ಟಿ ಮುಗಿಸೋದೇ ಅಮಿತ್ ಶಾದು ಮತ್ತು ಮೋದಿಯವರ ಗುರಿಯಾಗಿದೆ. ಅವರು ಈ ಪೆನ್ ಡ್ರೈವನ್ನು ಯಾರು ಹಂಚಿದರು, ಅದು ಹೇಗೆ ಸರ್ಕ್ಯುಲೇಟ್ ಆಯಿತು, ಅದನ್ನು ತನಿಖೆ ಮಾಡಿ ಅಂತ ಈ ಹಗರಣದ ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ರಾಜಕೀಯವನ್ನು ಮರೆತು ಎಲ್ಲ ಪಕ್ಷಗಳು ಒಂದಾಗಿ ಈ ಒಂದು ಏನು ಸಂತ್ರಸ್ತ ಮಹಿಳೆಯರಿದ್ದಾರೆ ಅವರಿಗೆ ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ಮಾಡಬೇಕಂತ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು 6 ಹೆಚ್ಚು ಕಮ್ಮಿ 1 ಅಮಿತ್ ಶಾ ಅವರ ಕೈಗೆ ಅವರದೇ ಪಕ್ಷದ ಅಸೆಂಬ್ಲಿ ಎಲೆಕ್ಷನಲ್ಲಿ ನಿಂತಿದ್ದ ಅವರ ಪಕ್ಷದ ಬಿ ಜೆ ಪಿ ಪಕ್ಷದೇನು ಅಭ್ಯರ್ಥಿಯಾಗಿ ನಿಂತಿದ್ದ ಲಾಯರ್ ದೇವರಾಜ್ ಗೌಡರು ಈ ಡೀಟೇಲ್ಸ್ಗಳೆಲ್ಲನ್ನ ಎಲ್ಲವನ್ನು 1 ಹಿಂದೆಯೇ ಬಿ ಜೆ ಪಿ ಕೈಗಳಿಗೆ ಕೊಟ್ಟನು. ಆದ್ರೂ ಅದು ಮೂಲೆಗೆ ಹಾಕಿ ಇವರಿವರು ಓಟು ನಾವು ಗೆಲ್ಲಬೇಕು, ಓಟು ಸಿಗಬೇಕು ಅಂತ ಒಂದೇ ಒಂದು ಧ್ಯೇಯದಲ್ಲಿ ಅವರಿಗೆ ಮತ್ತು ಹಾಸನದಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ. ಟಿಕೆಟ್ ಕೊಟ್ಟು ಇವತ್ತು ಅವರಿಗೆ ಹೇಗೆ ಜರ್ಮನಿಗೆ ಹೋದರು ಹೇಳ್ತಾರೆ, ಅವ್ರು ಜರ್ಮನಿ ಪರ ಎಲ್ಲಿ ಹೀಗೆ ಇಲ್ಲಿಂದ ಹೆಂಗೆ ಹೋಗಿ ಸಾಧ್ಯ ಆಯಿತು ಅವರು ಇಷ್ಟು ಹಗರಣಗಳು ಪತ್ತೆಯಾಗಿರುವ, ಇದರಲ್ಲಿ ಯಾರು ಕಾರಣ? ಬಿ ಜೆ ಪಿಯರ ಉದಾಸೀನತೆ ಅಂತ ನನಗೆ ಅನಿಸ್ತಾ ಇದೆ. ಅದು ಅವ್ರನ್ನ ಕಂಡುಹಿಡಿಯೋದನ್ನು ಬಿಟ್ಕೊಂಡು ಈ ಪೆನ್ ಡ್ರೈವ್ ಬಗ್ಗೆ ಅದರಲ್ಲಿ ಆಗಿರೋದು ಲೋಪತಾವಶಗಳು ಅದನ್ನು ಪಟ್ಕೊಂಡು ಸರಿಯಲ್ಲ ಅಂತೇಳಿ ಇನ್ನೂ ಇಬ್ಬರನ್ನು ಬೇರೆ ಪಕ್ಷದ ಜನಗಳ ಅವರನ್ನು ಅವರ ಬಗ್ಗೆ ಮೇಲೆ ಗೂಬೆ ಕೂರಿಸೋದು ಬಿಟ್ಕೊಂಡು ಯಾರು ವಿಕ್ಟಿಮ್ ಯಾರು ಯಾರು ತಪ್ಪು ಮಾಡಿದ್ದಾರೆ ಅವರನ್ನು ಕಂಡು ಹಿಡಿಯೋದು ಬಿಟ್ಕೊಂಡು ಇವರು ಪೆನ್ ಡ್ರೈವಿನಲ್ಲೇ ಕಾಲು ಹಾಕರಣ ಮಾಡ್ತಾ ಇರೋದು ಎಷ್ಟು ಕರೆಕ್ಟ್ ಅಲ್ವಾ? ಇದನ್ನು ಇವರು ಕೊಡುವ ಮಹಿಳೆಯವರಿಗೆ ಕೊಡುವ ಗೌರವ ಮತ್ತು ಸಂತ್ರಸ್ತ ಮಹಿಳೆಯವರ ದಿನ ನೋಡಿದ್ರೂ ಮೊನ್ನೆ ಫಸ್ಟ್ 12 ಜನ ಇದ್ದರು, ಈಗ 4 ಜನ ಸಂತ್ರಸ್ತರು, ಇವತ್ತರೊಳಗೆ ಇನ್ನೊಂದೆರಡು ಜನ ಸಂತ್ರಸ್ತರು, ಏನ್ರಿ ಆಗ್ತಾ ಇದೆ? ಈಗ ಸುಮಾರು ದಿನಗಳು ಹೋದರೆ ಎಷ್ಟು ಸಂತ್ರಸ್ತರಾಗ್ತಾರೆ? ಅದರಲ್ಲೂ ಬರೋರು ಯಾರು ರೀ? ಅಮಾಯಕ ಹೆಣ್ಮಕ್ಳು ರೀ, ಅವ್ರ ಮನೆಯಲ್ಲಿ ಕೂಲಿ ಕೆಲಸ ಅಡುಗೆ ಮಾಡೋ ಮಹಿಳೆಯವರು ಇರ್ಬೋದು, ಅನುದಾನಗಳು ಕೇಳ್ಕೊಂಡು ಬಂದ ರಾಜಕೀಯ ಚುನಾಯಿತ ಸದಸ್ಯರುಗಳಿರ್ಬೋದು ಮತ್ತು ಸರ್ಕಾರಿ ಅಧಿಕಾರಿಗಳಿರ್ಬೋದು, ಏನಕ್ಕಂತ ಬರ್ತಾರೆ? ನಮ್ಮ ಸಂಸದರು ಲೋಕಸಭಾ ಸಂಸದರಿದ್ದಾರೆ, ಅವರ ಹತ್ರಕ್ಕೆ ಹೋದರೆ ನಮಗೊಂದು ನ್ಯಾಯ ಸಿಗುತ್ತೆ ಅಂತೇಳಿ ಬಂದವರ ಮೇಲೆ ಇವರು ಲೈಂಗಿಕ ಹಗರಣ ಮಾಡಿ ಅವರನ್ನು ಸಹಾಯ ಮಾಡೋದಕ್ಕಂತ ಬದಲಿಗೆ ಅವರಿಗೆ ಹಿಂಸೆ ಮಾಡಿ ಅವರ ಮಾನಸಿಕ ಸಂತುಲನ ಸಮೇತ ಕಳೆದುಕೊಂಡಿದ್ದಾರೆ. ಇವತ್ತು ಕೆಲವರು ಇನ್ನೂ ಎಷ್ಟೋ ಜನರಿದ್ದಾರೆ, ಮುಂದೆ ಬರಲಿಕ್ಕೆ ಅವರಿಗೆ ಹೆದರಿಕೆ ಆಗ್ತಾಯಿದ್ದಾರೆ. ಯಾಕಂದರೆ ಫ್ಯಾಮಿಲಿ ಅವರು ಎಂಥ ತಾಯಿ ವಯಸ್ಸಿರೋರಿಗೆ ಸಮೇತ, ಹಂಗಾದರೆ ಇವರು ಯಾವ ರೀತಿ ಮಾತೆಯವರು ಇವರು? ಬಿ ಜೆ ಪಿಯವರು ಮಾತಾಡ್ಕೊಳ್ಳ ಭಾರತ್ ಮಾತಾಕಿ ತಾಯಂದಿರಿಗೆ ನಾವು ಹೆಚ್ಚಿಗೆ ಗೌರವ ಕೊಡ್ತಾ ಇದ್ದೀವಿ ಅಂದರೆ ಎಲ್ಲರೂ ಎಷ್ಟು ಸಮಯದಿಂದ ನಾವು ನೋಡ್ತಾ ಇದ್ದೀರಿ ಮಹಿಳೆಯರ ಮೇಲೆ ಆಗ್ತಾ ಇರೋದು ಹಿಂಸಾಚಾರಗಳು. ಜನ್ ಬಂದ ಅದರಲ್ಲಿ ಅವರು ನಮ್ಮ ಸ್ಪೋರ್ಟ್ಸ್ ಪಟಗಳು ಎಷ್ಟು ಜನ್ರ ಮಂದರಲ್ಲಿ ಸ್ಟ್ರೈಕ್ ಮಾಡಿದ್ರು, ಅವರಿಗೆ ನ್ಯಾಯ ಕೊಟ್ಟರು, ನಮ್ಮ ಮಣಿಪುರಲ್ಲಿ ನ್ಯಾಯ ಕೊಟ್ಟರು, ಎಲ್ಲೋ ಅವರಿಗೆ ಮಹಿಳೆಯವರಿಗೆ ಯಾವ ರೀತಿಯ ಸಂತಾನವನ್ನು ಈ ಬಿ ಜೆ ಪಿ ಸರ್ಕಾರದಿಂದ ಸಿಗ್ತಾ ಇಲ್ಲ, ಬರೀ ಬೂಟಾಟಿಕೆಯನ್ನು ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಪ್ರಜ್ವಲ್ ರೇವಣ್ಣನನ್ನು ಹೇಗೆ ಅರೆಸ್ಟ್ ಮಾಡೋಣ, ಅವ್ರನ್ನ ಹೆಂಗೆ ಹಿಡಿಯೋಣ ಅಂದರೆ ಅದ್ರ ಮೇಲೆ ಫೋಕಸ್ ಮಾಡೋದನ್ನು ಬಿಟ್ಕೊಂಡು ಇತರ ವಿಷಯದ ಮೇಲೆ ಇವರು ಫೋಕಸ್ ಮಾಡಿ ಕಾಲು ಹಗರಣ ಮಾಡ್ತಾ ಇದ್ದಾರೆ. ಇದನ್ನು ನಾವು ಪ್ರತಿಯೊಬ್ಬರು, ನಾವು ಯಾವುದೋ ಪಕ್ಷದಲ್ಲಿರ್ಬೋದು, ನಾವು ಭಾರತೀಯರಾದ ಮತ್ತು ವಿಶೇಷವಾಗಿ ಕರ್ನಾಟಕದಲ್ಲಿರುವ ಪ್ರತಿಯೊಂದು ಮಹಿಳೆಯವರು ಮತ್ತು ಪುರುಷರು ಕೂಡ ಇದಕ್ಕೆ ಧಿಕ್ಕಾರವನ್ನು ಸಲ್ಲಬೇಕು. ಆದಷ್ಟು ಬೇಗ ಪ್ರಜ್ವಲ್ ರೇವಣ್ಣನ ಹಿಡಿಯೋದಿದ್ದರಲ್ಲಿ ನಮ್ಮ ಸರ್ಕಾರ ಮತ್ತು ನಮ್ಮ ಸರ್ಕಾರ ಒಂದು ಖಂಡಿತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಬಿ ಜೆ ಪಿ ಆಡಳಿತ ಇವತ್ತು ಸೆಂಟ್ರಲಲ್ಲಿರೋ ಮೋದಿ ಸರ್ಕಾರ ಕೂಡ ಇದರ ಬಗ್ಗೆ ಆದಷ್ಟು ಬೇಗ ಒಂದು ನಮಗೆ ಒಂದು ಇದನ್ನು ಕೊಡಿಸ್ಬೇಕು, ನ್ಯಾಯವನ್ನು ಕೊಡಿಸ್ಬೇಕು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಾವಿನ್ನು 12 ಶತಮಾನದಲ್ಲಿ ಇದೀವೇನೋ ಅನಿಸ್ತೈತೆ ಸರ್. ಇವಾಗೇನು ಸರ್, ಮೀಡಿಯಾಗಳು ಸುಮ್ಮ ಕುಂತಿದ್ದಾವೆ, ಯಾವ್ದನ್ನು ತೆಗಿಬೇಕು ಯಾವ್ದನ್ನು ಬಿಡಬಾರ್ದು. ನೇಹಾ ಕೇಸಲ್ಲಿ ಎಷ್ಟೋ ಪಬ್ಲಿಕ್ ಮಾಡಿದ್ರು ಸರ್, ಇದನ್ನ ಯಾಕೆ ಮಾಡ್ತಾ ಇಲ್ಲ? ನಾನು ಇದನ್ನು ಖಂಡಿಸ್ತೀನಿ ಸರ್. ಇದ್ರ ಬಗ್ಗೆ ನಾವು ಹೋರಾಟ ಕೂಡ ಮಾಡೋರಿದ್ದೀವಿ ಸರ್. ಅವನ್ನ ಅರೆಸ್ಟ್ ಮಾಡಲಿಲ್ಲ, ಪ್ರಜ್ವಲ್ ರೇವಣ್ಣ ಅವ್ರನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡಲಿಲ್ಲ ಅಂದ್ರೆ ನಾವು ದೊಡ್ಡ ಹೋರಾಟ ಮಾಡೋರಿದ್ದೀವಿ ಸರ್.
ಮಾಧ್ಯಮಗಳಾಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಕೇವಲ ಟೆಂಡರ್ ವಿಚಾರವಾಗಿ ಅರೆ ಪ್ರಜ್ವಲ್ ರೇವಣ್ಣವರು ಏನು 2700ಕ್ಕಿಂತ ಅಧಿಕ ವಿಡಿಯೋಗಳಿದಾವಲ್ಲ ಆ ಟೆಂಡರ್ ವಿಚಾರವಾಗಿ ಅಷ್ಟೇ ಅವರು ಅದನ್ನು ಏನೋ ವಾದ ವಿವಾದ ಮಾಡ್ತಾ ಇದ್ದಾರೆ. ಆದರೆ ಅವ್ರನ್ನ ಬಂಧಿಸ್ತಕ್ಕಂಥ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ತಕ್ಕಂಥ ಯಾವುದೇ ರೀತಿಯ ಬೆಳವಣಿಗೆಗಳು ನಡೆದಿಲ್ಲ. ಅವರು ಯಾವ ದೇಶದಲ್ಲಿದ್ದಾರೆ, ಯಾವ ದೇಶದಿಂದ ಯಾವ ದೇಶಕ್ಕೆ ಹೋಗ್ತಾ ಇದ್ದಾರೆ, ಅವ್ರ ವಿರುದ್ಧ ಏನು ಕ್ರಮ ತೆಗಿಬೇಕು, ಅವ್ರನ್ನ ಯಾವಾಗ ಅರೆಸ್ಟ್ ಮಾಡ್ತಾರೆ, ಇದ್ರ ಬಗ್ಗೆ ಯಾವುದೇ ರೀತಿ ಚರ್ಚೆಗಳು ನಡೀತಾ ಇಲ್ಲ. ಆದಷ್ಟು ಬೇಗ ಅವ್ರು ಯಾವುದೇ ದೇಶದಲ್ಲಿದ್ದರೂ ಕೂಡ ಆಯಾ ದೇಶಗಳಿಗೆ ಸಂಬಂಧಪಟ್ಟಂಥ ನೋಟಿಸನ್ನ ಕಳಿಸ್ಬೇಕು. ಕಳಿಸಿ ಅವರ ವೀಸಾ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಅದನ್ನು ನಿಲ್ಲಿಸಿ ಅವ್ರು ಆದಷ್ಟು ಬೇಗ ಅರೆಸ್ಟ್ ಮಾಡಿ ನಮ್ಮ ಭಾರತ ದೇಶಕ್ಕೆ ಕರೆತರಬೇಕು. ಮತ್ತು ಅವ್ರ ವಿರುದ್ಧ ಏನು ಅವರು ಒಂದು ಈ ಪೆಂಡ್ರೈವ್ ವಿಡಿಯೋಗಳಲ್ಲಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಎಸಗಿದ್ದಾರೆ, ದೌರ್ಜನ್ಯ ಎಸಗಿದ್ದಾರೆ ಅಂತ ಆರೋಪ ಇದೆಯಲ್ಲ, ಅದ್ರ ವಿರುದ್ಧ ಅವ್ರಿಗೆ ಸೂಕ್ತವಾದ ಕಾನೂನು ಕ್ರಮ ಜಾರಿಯಾಗಬೇಕು. ಮತ್ತು ರಾಜಕಾರಣಿಗಳಾದರೂ ಸಹ ಅಷ್ಟೇ, ಅವ್ರ ಆಗ ಬಗ್ಗೆ ಒಂದು ಏನು ನೊಂದಿರ್ತಕ್ಕಂಥ ಮಹಿಳೆಯರ ಬಗ್ಗೆ ಆಗಿರ್ಬೋದು, ನಡೆದಿರ್ತಕ್ಕಂಥ ಘಟನೆಗಳ ಬಗ್ಗೆ ಆಗಿರ್ಬೋದು, ಸೂಕ್ತವಾದ ವಿವರನ ತರಿಸ್ಕೊಂಡು ಅವ್ರ ವಿರುದ್ಧ ಸೂಕ್ತವಾದ ಕಾನೂನು ಕ್ರಮವನ್ನು ಜರುಗಿಸೋದ್ರ ಬಗ್ಗೆ ಒಂದು ಆಲೋಚನೆ ಮಾಡಬೇಕು ಅಂತೇಳಿ ನಾವು ಒತ್ತಾಯಿಸ್ತೀವಿ. ನಮ್ಮದು ಒಂದು ಮನವಿ ಏನಪ್ಪ ಅಂತಂದರೆ, ನಿಷ್ಪಕ್ಷಪಾತವಾಗಿ ತನಿಖೆ ಆಗಬೇಕು. ಪ್ರಜ್ವಲ್ ರೇವಣ್ಣ ಅವರು ತಪ್ಪು ಮಾಡಿರೋದ್ರ ಬಗ್ಗೆ ಎಲ್ಲ ದಾಖಲಾತಿ ಇದ್ದೂ ಅವರಿಗೆ ಟಿಕೆಟ್ ಕೊಟ್ಟು ಇವರು ಇಂಥವ್ರನ್ನೆಲ್ಲ ಭ್ರಷ್ಟರನ್ನ ನಮ್ಮ ನೇತಾರನ್ನಾಗಿ ಮಾಡೋದು, ಇದು ಇಡೀ ಮಹಾ ಜನತೆಗೆ ಮೋಸ ಮಾಡ್ದಂಗೆ ಆಗೈತಿ. ಇವರು ಬಹಿರಂಗವಾಗಿ ಎಲ್ಲರೂ ಕ್ಷಮೆ ಕೇಳಬೇಕು. ಮತ್ತು ಯಾರ್ಯಾರು ತಪ್ಪಿಸ್ತಸ್ತರದಾರ ಅವರು ಟಿಕೆಟ್ ಕೊಟ್ಟಿರೋರು ಸಮೇತ ಸೇರಿ ಈ ರೀತಿ ಜನರಿಂದ ಜನಕ್ಕೆ ಮೋಸ ಮಾಡೋಂಥ ನಮ್ಮ ರಾಜಕಾರಣಿಗಳು ನಮಗೆ ಬೇಡ. ಯಾವುದೇ ಕಾರಣಕ್ಕೂ ಇದನ್ನು ತಪ್ಪು ಯಾರು ಮಾಡಿದರೆ ಅವರಿಗೆ ಕಠಿಣ ಶಿಕ್ಷೆ ಕೊಡಬೇಕಂತ ನಮ್ಮ ಕಡೆಯಿಂದ ಮನವಿ. ಇದ್ರ ಬಗ್ಗೆ ಎಲ್ಲ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಇದ್ರೂ ಎಲ್ಲ ಗೊತ್ತಿದ್ರು ಮೋದಿಯವರು ಎಚ್ ಡಿ ದೇವೇಗೌಡರು ಭಾರತ ದೇಶದ ಕರ್ನಾಟಕ ರಾಜ್ಯದ ಪ್ರಧಾನಮಂತ್ರಿ ಅನ್ನೋ ಒಂದು ಕಾರಣಕ್ಕಾಗಿ ದೊಡ್ಡ ಮನೆತನ ಮೊಮ್ಮಗ ಅನ್ನೋ ಕಾರಣಕ್ಕೆ ಇದು ಕೇಸನ್ನು ಮುಚ್ಚಾಕ್ಬೇಕಂತೇಳಿ ಯಾವುದೇ ರೀತಿ ಸರಿಯಾಗಿ ತನಿಖೆ ಕೂಡ ಬರಲಿಲ್ಲ. ಆಮೇಲೆ ಎಸ್ ಐ ಟಿ ಅವ್ರು ಕೂಡ ಏನು ಮೌನವಾಗೇ ಉಳಿದಿದ್ದಾರೆ ಈಗ ಕೂಡ ಈಗ ಸದ್ಯ. ಆದ ಕಾರಣ ಅವರು ಇಂಥವ್ರಿಗೆಲ್ಲ ಟಿಕೆಟ್ ಕೊಟ್ಟು ಕೇಂದ್ರ ಸರ್ಕಾರದಲ್ಲಿ ಕುಂದಿರಿಸಿ ಮಹಿಳೆಯರಿಗೆ ಸಂರಕ್ಷಣೆನೇ ಇಲ್ಲ ಅಂತಂದಮೇಲೆ ಇಂಥ ಕಾಮಕರನ್ನ ಲೋಕಸಭಾದಲ್ಲಿ ಅವ್ರನ್ನ ಗೆಲ್ಲಿಸಿ ಅವ್ರನ್ನ ಪಾರ್ಲಿಮೆಂಟ್ನಲ್ಲಿ ಕುಂದಿರಿಸ್ತಾರಲ್ಲ ಅಲ್ಲಿ ಮಹಿಳೆಯರು ಇರ್ತಾರೆ. ಹೊರಗಿನವ್ರಿಗೆ ಈ ರೀತಿ ಮಾಡಿದ್ಮೇಲೆ ನಾಳೆ ಅಲ್ಲಿ ಕೂಡ ಇದೇ ರೀತಿ ಇರುವಂಥ ಅಲ್ಲಿ ಸಂಸದರ ಮೇಲೆ ಈ ರೀತಿ ಕೆಟ್ಟ ಕಣ್ಣು ಹಾಕ್ಬೋದಲ್ಲ. ಅದ್ರ ಬಗ್ಗೆ ಅರಿವಿಲ್ಲ ಈ ಜನರಿಗೆ, ಬಿ ಜೆ ಪಿ ಅವ್ರಿಗೆ ಅರಿವಿಲ್ಲ, ಅವ್ರಿಗೆ ತಿಳಿಯಲ್ಲ. ಯಾಕೆಂದರೆ ಅವ್ರ ಮನೇಲಿ ಹೆಣ್ಮಕ್ಳಿಲ್ವಾ, ಅವ್ರ ಮನೇಲಿ ಹೆಣ್ಮಕ್ಳು ಅಕ್ಕ ತಂಗಿಯರು ತಾಯಂದ್ರೆ ಎಲ್ಲ ಇದ್ದಾರಲ್ಲ, ಬೇರೆ ಹೆಣ್ಮಕ್ಳು ಮಹಿಳೆಯರಲ್ಲ. ಈ ದಿನ ಪೆಂಡ್ರಾದ ಬಗ್ಗೆ ಇಷ್ಟು ಸುದ್ದಿ ಆಗಿದೆಯಲ್ಲ, ಪೆಂಡ್ರಾದಲ್ಲಿ ಇರುವಂಥ ಮಹಿಳೆಯರ ಮುಖಗಳು ಹೊರಗಡೆ ಸಮಾಜದಲ್ಲಿ ಬಿದ್ದರೆ ಅವ್ರು ಹೇಗೆ ಬದುಕಬೇಕು? ಇವರೇನಾದರೂ ಅವ್ರಿಗೆ ಜೀವನಾಂಶ ಕೊಡ್ತಾರಾ? ಅವ್ರಿಗೇನಾದರೂ ಬದುಕು ನೀಡ್ತಾರಾ? ಏನು ನೀಡ್ತಾರಾ? ಅವ್ರಿಗೆ ಮಾನ ಮರ್ಯಾದೆ ಅನ್ನೋದಾದರೂ ಇದೇನಾ ಕೇಂದ್ರ ಸರ್ಕಾರದವ್ರಿಗೆ? ಅಂಥ ಕಾಮಕ ವ್ಯಕ್ತಿಗಳಿಗೆ ಟಿಕೆಟ್ ಕೊಟ್ಟು ಈ ದಿನ ಜಗತ್ತಿನಲ್ಲಿ ನಡೀತಾ ಇರೋ ಎಷ್ಟೋ ಮಹಿಳೆಯರ ಅತ್ಯಾಚಾರಗಳಿಗೆ ಇನ್ನೂ ಸ್ಫೂರ್ತಿ ಆಗೋಕ್ಕೆ ಕಾರಣ ಇಂಥವ್ರೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಪ್ರಜ್ವಲ್ ರೇವಣ್ಣ ಮುಸ್ಲಿಮ್ಸ್ ಅಲ್ಲ. ಒಂದು ವೇಳೆ ಪ್ರಜ್ವಲ್ ರೇವಣ್ಣ ಮುಸ್ಲಿಮ್ಸ್ ಆಗಿದ್ದರೆ ಹೇಗೆ ಫಯಾಜನ್ ಬಗ್ಗೆ ಎಲ್ಲರೂ ನಾವು ಮಾಡಿದ್ವಲ್ಲ, ಅದೇ ರೀತಿ ಮಹಿಳೆ ಅಂದರೆ ಹಿಂದೂ ಮುಸ್ಲಿಂ ಕ್ರೈಸ್ತರು ಅಲ್ಲ, ಮಹಿಳೆ ಅಂದಮೇಲೆ ಒಂದೇ. ಭಾರತ ದೇಶದಲ್ಲಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರು ಮಹಿಳೆ, ಭಾರತಾಂಬೆಯ ಮಕ್ಕಳೇ, ಎಲ್ಲ ಮಹಿಳೆಯರನ್ನ ಸಮಾನಾಗಿ ಸಮಾನತೆಯಿಂದ ನೋಡಬೇಕು ಹೊರತು ಇಲ್ಲಿ ಜಾತಿ ಧರ್ಮಗಳ ಮೇಲೆ ಆದಾಯದ ಮೇಲೆ ಪ್ರೊಟೆಸ್ಟ್ ಮಾಡೋದು, ಅದೇ ಮುಸ್ಲಿಮ್ಸ್ ಹುಡುಗ ನಮ್ಮ ಹಿಂದೂ ಹುಡುಗಿ ಮೇಲೆ ಏನಾದರೂ ಅತ್ಯಾಚಾರ ಮಾಡಿ ಅವಳಿಗೆ ಇದು ಮಾಡಿದರೆ ಅದ್ರ ಬಗ್ಗೆನೇ ಪ್ರೊಟೆಸ್ಟ್ ಮಾಡಿ ಶಿಕ್ಷೆ ಗಲ್ಲಿಸ್ಲೇಬೇಕಂತಾರೆ. ಹಾಗಾದರೆ ಮೊನ್ನೆ ಹುಬ್ಳಿಯಲ್ಲಿ ಮತ್ತು ಇನ್ನೂ ಒಂದೆರಡು ನಮ್ಮ ಹಿಂದೂ ಹುಡುಗರು ಮುಸ್ಲಿಮ್ಸ್ ಹುಡುಗಿ ಒಂದು ಮುಖದ ಮೇಲೆ ಆ್ಯಸಿಡ್ ಹಾಕಿಸಿಟ್ರು, ಈ ಗಮನ ನಿಮ್ಗೆ ಗೊತ್ತಿರಬೇಕು. ಮತ್ತು ಅದ್ರ ಬಗ್ಗೆ ಯಾಕೆ ಪ್ರೊಟೆಸ್ಟ್ ಮಾಡಲಿಲ್ಲ? ಯಾರಾದರೂ ಒಂದು ಮುಸ್ಲಿಂ ಸಮುದಾಯದ ಹುಡುಗ ಏನಾದರೂ ಲವ್ನಲ್ಲಿ ಇದಾಗ್ಬಿಟ್ರೆ ಲವ್ ಜಿಯಾದ್ ಅಂತ ಕರೆಯೋದು, ಆಮೇಲೆ ಆ ಸಮುದಾಯನ ಟಾರ್ಗೆಟ್ ಮಾಡೋದು, ಈ ರೀತಿ ಹಿಂದೂ ಮುಸ್ಲಿಮ್ಸನ್ನು ಕಿಚ್ಚು ಹುಟ್ಟಿಸ್ತಾ ಇರೋದು ಈ ಬಿ ಜೆ ಪಿ. ಅದಕ್ಕೆ ಪ್ರಜ್ವಲ್ ರೇವಣ್ಣ ಮುಸ್ಲಿಮ್ಸ್ ಅಲ್ಲ, ಗೌಡ್ರ ಮಗ ಅಲ್ಲ, ಆ ರೀತಿ ಮರೆಮಾಚಲು ಅವತ್ತನಿಗೆ ಎಲ್ಲ ರೀತಿಯಿಂದಲೂ ನಮ್ಮ ಬಿ ಜೆ ಪಿ ದೊಡ್ಡ ದೊಡ್ಡ ಮುಖಂಡರು ಸಪೋರ್ಟ್ ಆಗಿ ನಿಂತಿದ್ದಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಭಾರತ ದೇಶದಲ್ಲಿ ತುಂಬ ಹೆಣ್ಮಕ್ಳಿಗೆ ಇದೇ ಥರ ಅನ್ಯಾಯ ಆಗ್ತಿದೆ. ತುಂಬ ಜನ ಹೆಣ್ಮಕ್ಳು ಹೆದರ್ಕೊಂಡು ಹೇಳ್ಕೊಳಕ್ಕಾಗ್ತಾ ಇಲ್ಲ, ಹೊರಗಡೆ ಬಂದು ಹೇಳ್ಕೊತಿಲ್ಲ, ಒಳಗೆ ನೋವುಕೊಂಡು ಸುಮ್ಮನಿದ್ದಾರೆ. ಇಂಥವ್ರು ಎಲ್ಲೆಲ್ಲಿ ಇದಾರಲ್ಲ ಸೆರೆ ಹಿಡಿದು ಇವ್ರಿಗೆ ತಕ್ಷ ಪಾಠ ಶಿಕ್ಷೆ ಕಲಿಸ್ಬೇಕು. ಆಮೇಲೆ ಪ್ರಜ್ವಲ್ ರೇವಣ್ಣವ್ರಿಗೆ ತುಂಬ ಕಠಿಣ ಶಿಕ್ಷೆ ಕೊಡ್ಬೇಕು, ಅವರಿಗೆ ಈ ಥರ ಕಠಿಣ ಶಿಕ್ಷೆ ಕೊಡಬೇಕು. ಆಮೇಲೆ ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಅವರು ಈ ಥರ ಸ್ವಲ್ಪ ಅವರು ಎತ್ತೆಚ್ಕೊಂಡು ಹೆಣ್ಮಕ್ಳಿಗೆ ಈ ಥರ ಆಗ್ತಾ ಇದೆಯಲ್ಲ, ಪ್ರತಿ ಸಲ ಟಾರ್ಗೆಟ್ ಮಾಡ್ತಾರಲ್ಲ ಬೇರೆಯವ್ರಿಗೆ,
ಇವರು ಸ್ವಲ್ಪ ಎತ್ತಿಸ್ಕೋಬೇಕು. ಹಾಂ, ಎಲ್ಲಿ ಏನು ನಡೀತಾ ಇದೆ ಯೋಚನೆ ಮಾಡಿ ಅವರು ಇದು ಮಾಡಬೇಕು ಫಸ್ಟು, ಗೊತ್ತಾ? ಪ್ರತಿಯೊಂದು ಸರೇನು ಬೇರೆ ಪಕ್ಷದವ್ರಿಗೆ ಇದು ಮಾಡ್ತಾರಲ್ಲ, ಟಾರ್ಗೆಟ್ ಮಾಡ್ತಾರಲ್ಲ ಅವ್ರಿಗು, ಆ ಥರ ಮಾಡೋಕ್ಕೆ ಹೋಗ್ಬಾರ್ದು. ಯಾಕಂದರೆ ಹೆಣ್ಮಕ್ಳದ್ದು ಐತಿ ಇದು ಮೇನ್ ಅಂದರೆ, ಹೆಣ್ಮಕ್ಳಿಗೆ ಯಾವುದೋ ಥರ ನ್ಯಾಯ ಎಲ್ಲ ಥರ ಹೆಣ್ಮಕ್ಳಿಗೆ ನ್ಯಾಯ ದೊರಕಿಸ್ಕೊಡ್ರಿ ಅಂತ ಕೇಳ್ಕೊತೀನಿ ನಾನು. ಜೆ ಡಿ ಎಸ್ನ ಕಾರ್ಯಕರ್ತ ಇರ್ಬೋದು ಮತ್ತು ಎ ಬಿ ಪಿ ಕಾರ್ಯಕರ್ತ ಇರ್ಬೋದು, ಇವರೆಲ್ಲರೂ ಸಹ ಈ ಕೃತ್ಯವನ್ನು ಮಾಡಿದಂತಹ ವ್ಯಕ್ತಿಗೆ ಶಿಕ್ಷೆ ಕೊಡಬೇಕು ಅಂತ ಮಹಿಳೆಯರ ಪರ ಧ್ವನಿ ಎತ್ತಬೇಕು. ಆದರೆ ಇವತ್ತು ಪೆನ್ ಡ್ರೈವ್ ಯಾರು ಅಚಿಕ್ ತೆಗಿತಾರೆನ್ನ ತೆಗೆದಿದ್ದಾರೋ ಅಂತ ಅದ್ರ ಬಗ್ಗೆ ಚರ್ಚೆ ಆಗ್ತಾಯಿದೆ. ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಮಹಿಳೆಯರಿಗೆ ನ್ಯಾಯ ಸಿಗುತ್ತಾ? ಮೊದಲು ಅಪರಾಧಿಗೆ ಶಿಕ್ಷೆ ಕೊಡುವಂತಹ ಕೆಲಸವನ್ನು ಮತ್ತು ನೊಂದಂತಹ ಮಹಿಳೆಯರ ಪರವಾಗಿ ಧ್ವನಿ ಎತ್ತಬೇಕು. ಅದನ್ನು ಬಿಟ್ಟು ಪೆನ್ ಡ್ರೈವ್ ಯಾರು ಅಚಿಕ್ ತೆಗ್ದಾರೆ ಅಂತ ಅದ್ರ ಬಗ್ಗೆ ಚರ್ಚೆ ಮಾಡಿದರೆ ನ್ಯಾಯ ಸಿಗುತ್ತಾ? ಇವತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಇವತ್ತು ಏನು ಎನ್ ಡಿ ಎ ಅಭ್ಯರ್ಥಿ ಎನ್ ಡಿ ಎ ಮೈತ್ರಿಕೂಟ ಮಾಡ್ಕೊಂಡು ಜೆ ಡಿ ಎಸ್ ಬಿ ಜೆ ಪಿ ಎನ್ ಡಿ ಎ ಮೈತ್ರಿಕೂಟ ಮಾಡ್ಕೊಂಡವ್ರೆ, ಈ ಸೆಪ್ಟೆಂಬರ್ ತಿಂಗಳ ಹಿಂದೆಯೇ ಇವತ್ತು ಬಿ ಜೆ ಪಿ ಮುಖಂಡರಾದಂತಹ ದೇವರಾಜೇಗೌಡರು ಈ ಥರ ಒಂದು ಹೈಕಮಾಂಡಿಗೆ ಪತ್ರ ಬರೀತಾರೆ, ಈ ರೀತಿಯಾಗಿ ಪ್ರಜ್ವಲ್ ರೇವಣ್ಣ ಬಗ್ಗೆ ಒಂದು ಪ್ರಕರಣ ಇದೆ, ಟಿಕೆಟ್ ಕೊಡಬೇಡ್ರಿ ಅಂತ. ಆದರೂ ಸಹ ಗೊತ್ತಿದ್ರೂ ಸಹ ಟಿಕೆಟ್ ಕೊಡ್ತಾರೆ ಅಂದರೆ ಈ ಮೋದಿ ಅವರು ಹೇಳಿದಂತಹ ಭೇಟಿ ಬಚಾವೋ ಭೇಟಿ ಪಡಾವೋ ಅನ್ನೋ ಏನು ಪದಕ್ಕೆ ಅರ್ಥ ಇದೆಯಾ? ಇವತ್ತು ನೂರಾರು ಮಹಿಳೆಯರಿಗೆ ಆದಂತಹ ಏನು ದೌರ್ಜನ್ಯ, ಇದು ಅಮಾನ್ಯವಾದ ಕೃತ್ಯವಾಗಿದೆ. ಗೊತ್ತಿದ್ರೂ ಸಹ ಟಿಕೆಟ್ ಕೊಡ್ತಾರೆ ಅಂದರೆ ಈ ಕೇಂದ್ರ ಸರ್ಕಾರದ ಕುಮ್ಮಕ್ಕಿದೆ ಅಂತ ಹೇಳ್ತಾರೆ. ಒಂದು ವೇದಿಕೆ ಮೇಲೆ ಹಾಸನ ಮೋದಿ ಅವರು ಬರ್ತಾರೆ, ಬೆಂತಟ್ತಾರೆ ಯಾರನ್ನ, ಪ್ರಜ್ವಲ್ ರೇವಣ್ಣ ಅವ್ರನ್ನ. ಈ ಬೆಂತಟ್ಟಿದ್ದ ಯಾಕೆ ಇಂಥ ಕೃತ್ಯ ಮಾಡಿರೋದ್ಕ? ಭೇಟಿ ಬಚಾವೋ ಭೇಟಿ ಪಡೋಕ್ಕೆ ಏನಾದಕ್ಕೆ ಎಂಬ ಪದಕ್ಕೆ ಅರ್ಥವಿದೆಯಾ? ಇವತ್ತೇನಾದರೂ ಈ ಪ್ರಜ್ವಲ್ ರೇವಣ್ಣ ಸ್ಥಾನದಲ್ಲಿ ಅನ್ಯ ಕೊಮ್ಮಿನ ಅಥವಾ ಮುಸ್ಲಿಂ ಸಮುದಾಯದ ವ್ಯಕ್ತಿ ಆಗಿದ್ದರೆ, ಅಂದರೆ ಈ ಜಮೀರ್ ಅಹಮದ್ ಅವ್ರ ಮಗ ಇರ್ಬೋದು, ಯು ಟಿ ಖಾದರ್ ಮಗನಾಗಿರ್ಬೋದು, ಆ ಸ್ಥಾನದಲ್ಲಿ ಪ್ರಜ್ವಲ್ ರೇವಣ ಸ್ಥಾನದಲ್ಲಿ ಇವರಿದ್ದಿದ್ರೆ ಇವತ್ತು ಕರ್ನಾಟಕ ಅಲ್ಲ ಇಡೀ ದೇಶನೇ ಬೆಂಕಿ ಬೀಳುವಂಥ ಕೆಲಸವನ್ನು ಬೀಳಿಸುವಂಥ ಕೆಲಸವನ್ನು ಬಿ ಜೆ ಪಿ ಮಹಿಳಾ ನಾಯಕರಾಗಿರ್ಬೋದು, ಎ ಬಿ ಪಿ ಕಾರ್ಯಕರ್ತ ಇರ್ಬೋದು, ಜೆ ಡಿ ಎಸ್ ಕಾರ್ಯಕರ್ತರು ಈ ಕೆಲಸ ಮಾಡ್ತಾಯಿದ್ರು. ಇವತ್ತು ಧ್ವನಿ ಅದ್ರ ಬಗ್ಗೆ ಪ್ರಕರಣದ ಬಗ್ಗೆ ಧ್ವನಿನೇ ಎತ್ತೇ ಇಲ್ಲ. ಪ್ರಜ್ವಲ್ ರೇವಣ್ಣ ಅವ್ರು ತಪ್ಪು ಮಾಡಿದಾರ ಅನ್ನೋದು ಗೊತ್ತಾಗಿದೆ ಅವನಿಗೆ. ಇದು ಮಾಡೋದು ಬಿಟ್ಟು ಪೆಂಡ್ರಾ ಎಲ್ಲಿಂದ ಬಂತಂತ ಚರ್ಚೆ ಮಾಡ್ತಾರೆ ಸರ್ ಇವರು, ಇದು ತಪ್ಪಲ್ವಾ ಸರ್? ಅದ್ರಗೋಸ್ಕರ ಮೀಡಿಯಾದವರು ಫಸ್ಟು ಪೆಂಡ್ರಾ ಕತೆ ಬಿಟ್ಬಿಟ್ಟು ಪ್ರಜ್ವಲ್ ರೇವಣ್ಣ ಕತೆಯನ್ನು ಹೊರಗಡೆ ಹಾಕ್ಬೇಕು ಸರ್. ಇದು ಮೇನ್ ಬೇಕಾಗಿರೋದು ನಮಗೆಲ್ಲ ಹೆಣ್ಮಕ್ಳಿಗೆ. ನಾವೆಲ್ಲ ಇವತ್ತು ನೋನಲ್ಲಿ ಇದೀವಿ ಸರ್. ಯಾಕೆ ಸುಮ್ಮನಿದ್ದಾರೆ, ಯಾಕೆ ಸುಮ್ಮನಿದ್ದಾರೆ ಮೀಡಿಯಾದವ್ರು, ಯಾಕೆ ಸುಮ್ಮನಿದ್ದಾರೆ? ನಾವು ಮೀಡಿಯಾ ಸಹೋದರಿಗೆಲ್ಲ ಸಾವಿರ ಕೋಟಿ ನಮನಗಳನ್ನ ಹೇಳಿ ಪೆನ್ನಲ್ಲ ಖಡ್ಗ ಅಂತ ತಿಳ್ಕೊಂಡು ಇದನ್ನು ಹೊರಗೆ ಹಾಕ್ಬೇಕು ಸರ್. ಅವ್ರು ಮೀಡಿಯಾ ಸಹೋದರರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್, ಇಂಥವೆಲ್ಲ ಪ್ರಕರಣಗಳನ್ನು ನೀವು ಮುಚ್ಚಿಡಬಾರ್ದು, ಹೊರಗಡೆ ತರಬೇಕಂತ ಹೇಳಿ ನಾನು ಖಂಡಿಸ್ತೀನಿ ಸರ್. ಮೋದಿ ಮತ್ತು ಅಮಿತ್ ಶಾ ಅವರು ಏನು ಇವ್ರ ಜೊತೆ ಮೈತ್ರಿ ಮಾಡ್ಕೊಂಡಿದಾರಲ್ಲ ನಮ್ಮ ರಾಜ್ಯದಲ್ಲಿ, ಅವರ ಅಜೆಂಡಾ ಏನಪ್ಪ ಅಂದರೆ ರೀಜನಲ್ ಪಾರ್ಟಿ ಮುಗಿಸೋದೇ ಅಮಿತ್ ಶಾ ಮತ್ತು ಮೋದಿಯವರ ಗುರಿಯಾಗಿದೆ. ಅವ್ರಿಗೆ ಮೊದಲೇ ಗೊತ್ತಿದ್ರು ಕೂಡ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಇದು ಅಕ್ಷಮ ಅಪರಾಧ. ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ, ಪಾಸ್ಪೋರ್ಟ್ ಮತ್ತು ವೀಸಾ ಪ್ರಜ್ವಲ್ ರೇವಣ್ಣ ಹತ್ರ ಇತ್ತು, ಅವರು ವಿದೇಶಕ್ಕೆ ಹೋಗಲು ನೇರ ಕಾರಣನೇ ಬಿ ಜೆ ಪಿ ಅದು. ಏನು ಚುನಾವಣೆ ಮುಂಚೆ ಈ ವಿಡಿಯೋ ಲೀಕ್ ಆಯ್ತು ನೋಡಿ ಹಾಸನ ಮತ್ತು ಇಡೀ ರಾಜ್ಯದಂತ. ಇಲೆಕ್ಷನ್ ಮುಗಿದ ತಕ್ಷಣವೇ ಪ್ರಜ್ವಲ್ ರೇವಣ್ಣ ಹೊರದೇಶಕ್ಕೆ ಹಾರ್ತಾರೆ ಅಂದರೆ ಅವರಿಗೆ ಸಹಾಯ ಯಾರದಾದರೂ ಇದ್ದರೆ ದೇಶದಲ್ಲಿ ಅದು ಬಿ ಜೆ ಪಿ ಸರ್ಕಾರದ ಸಹಾಯದಿಂದಲೇ ಅವರು ಹೊರದೇಶಿಗೆ ಹೋಗಿದ್ದಾರೆ. ಮತ್ತು ಇನ್ನ ತಕ ಆದರೂ ಕೂಡ ಅವರಿಗೆ ಬಂಧನ ಆಗಿಲ್ಲ ಅಂದರೆ ಅದರ ಹಿಂದೆ ಬಿ ಜೆ ಪಿಯ ನಾಯಕರು ಮತ್ತು ಸರ್ಕಾರ ಅವ್ರ ಪರವಾಗಿ ನಿಂತಿದೆ. ಅವ್ರದ್ದು ಇದು ಯೂಟ್ಯೂಬ್ ಮಾಧ್ಯಮ ಒಳಗೆ ಅವರು ಇದು ಮೇದ ಮಾಡತ್ತಿಲ್ಲ, ಬರೀ ಕ್ಯಾಮ್ರಾ ಅವ್ರು ಯಾರು ವಿಡಿಯೋ ಮಾಡಾರಲ್ಲ ಅವ್ರದ್ದು ಸಿ ಸಿ ಕ್ಯಾಮ್ ಫುಟೇಜ್ ಯಾರು ತಂದು ಕೊಟ್ಟರಲ್ಲ ಅದನ್ನ ಮಾಡತ್ತಾರ ಹೊರತು ಅವ್ರು ಅರೆಸ್ಟ್ ಮಾಡತ್ತಿಲ್ಲ. ಅವನ್ನ ಬಿ ಜೆ ಪಿ ಅವರು ಅವ್ರನ್ನ ಸಪೋರ್ಟ್ ಮಾಡತ್ತಾರ, ಯಾಕಂದ್ರೆ ಈಗ ಅವ್ನು ಜರ್ಮನಿ ಒಳಗೆ ಅಲ್ಲೇ ಅದಾನ, ಅವನು ಅವನ ತರಗ ಪಾಸ್ಪೋರ್ಟ್ ಕೊಟ್ಟು ಅವಂಗ ಸಪೋರ್ಟ್ ಮಾಡತ್ತಾರ ಸರ್. ನೆಕ್ಸ್ಟ್ ಈಗ ಇವರು ಬಿ ಜೆ ಪಿ ಯತ್ನಾಗಿರ್ಬೋದು ಆ್ಯಕ್ಚುಲಿ ಬೇರೆ ಯಾರೋ ಒಂದು ಹಿಂದೂ ಮುಸ್ಲಿಂ ಅವ್ರು ಯಾರು ಬೇರೆಯವ್ರು ಬೇರೆ ಪಕ್ಷದ ಮಾಡಿದ್ದಂದ್ರೆ ಇದನ್ನ ಭಾಳ ಅದ್ದೂರಿಯಾಗಿ ಇದು ಮಾಡ್ತಿದ್ದ ಅವ್ನು, ಅವ್ನು ಎಲ್ಲದನ್ನೂ ಗೊತ್ತಿಲ್ಲ ಯತ್ನಾಳಿಗೆ, ಅದ್ರ ಬಗ್ಗೆ ಮಾತಾಡತ್ತಿಲ್ಲ ಯಾಕಂದ್ರೆ ಅವ್ರ ಪಕ್ಷದವನ್ನ. ಪ್ರಜ್ವಲ್ ರೇವಣ್ಣ ಒಬ್ಬ ಕಾಮಕ ಅನ್ನೋದೆಲ್ಲ ಮೊದ್ಲಿಂದನೂ ಗೊತ್ತಿತ್ತು, ಯಾಕಂದ್ರೆ ಕುಮಾರಸ್ವಾಮಿ ಅವರು ಅವಮ್ಮ ತಪ್ಪು ಮಾಡ್ಯಾನ ಕ್ಷಮಿಸ್ರಿ ತಪ್ಪು ಮಾಡು ಇಲೆಕ್ಷನ್ದಾಗ ತಪ್ಪು ಮಾಡ್ಯಾನ ಕ್ಷಮಿಸ್ರಿ ತಪ್ಪು ಮಾಡ್ಯಾನ ಕ್ಷಮಿಸ್ರಿ ಅಂತದ ಭಾಳ ಸಲ ಇವ ನನ್ನ ಮಗ ಇವ ತಪ್ಪು ಮಾಡ್ಯಾನ ಇದೊಂದು ಸಲ ಆಶೀರ್ವಾದ ಮಾಡ್ರಿ ಅಂತ ಹೇಳ್ಯಾರ. ಅವ್ ಏನು ತಪ್ಪು ಮಾಡಿದ್ದು ಕುಮಾರಸ್ವಾಮಿಗೆ ಗೊತ್ತಿತ್ತು, ಅದು ಮೊದ್ಲ ಪೆಂಡ್ರಲ್ಲಿ ಹುಷಾರಾತು ಯಾವ್ದೋ ವಿಚಾರತ್ತು ಗೊತ್ತಿದ್ರು ಸಹಿತ ಅವಂಗ ಪಾಸ್ಪೋರ್ಟ್ ಕೊಟ್ಟಿದ್ದು ಅದು ದೊಡ್ಡ ತಪ್ಪು. ವಿದೇಶದಿಂದ ಪಾಸ್ಪೋರ್ಟ್ ರದ್ದಾದರೂ ಸಹಿತ ವಿದೇಶದಾಗ ಉಳ್ಯಾಕ
ಅವಂಗ ಸಪೋರ್ಟ್ ಮಾಡಿದವ್ರ ಬಿಜೆಪಿ ಅವರು. ಬಿಜೆಪಿ ನಾಯಕರು ಯಾರು ಒಂದು ಮಾತು ಚೇತಾವನ ಬಗ್ಗೆ ಎತ್ತಾಗ್ತಾ ಇರಲಿಲ್ಲ. ಮಹಿಳೆಯರನ್ನ ಅರೇಂಜ್ ಮಾಡಿರೋರು ಹೆಚ್ಚಿನ ರೀತಿಯಲ್ಲಿ ಇವತ್ತು ಬಿಜೆಪಿಲ್ಲ ನಮಗೆ ಕಣ್ಣು ಕಾಣಿಸೋದು. ಇವತ್ತು ಇವತ್ತು ಪ್ರಜ್ವಲ ಕೊಟ್ಟಿರೋದು ಹೊಸದೇನಲ್ಲ, ಬಿಜೆಪಿ ಬಿಜೆಪಿಯ ಸಂಸ್ಕೃತಿ ಅದು. ಇವತ್ತು ಇವತ್ತು ಬಿಜೆಪಿ ಅವರಿಗೆ ಟಿಕೆಟ್ ಕೊಟ್ಟಿರೋದು 100ಕ್ಕೆ 100 ತಪ್ಪು. ಪ್ರಜ್ವಲ್ ರೇವಣ್ಣ, ಸಂಸದ ಪ್ರಜ್ವಲ್ ರೇವಣ್ಣ ಅವರು ಸಾವಿರಾರು ಮಹಿಳೆಯನ್ನ ಭತ್ತಿನೇ ಮಾಡಿ ನಮ್ಮ ಲೈಂಗಿಕ ಹವ್ಯಾಸಗಳ ಉಪಯೋಗ ಮಾಡಿಕೊಂಡು ಅದು ಅವ್ರನ್ನ ಬಡ ಮಹಿಳೆಯರನ್ನ ಅಧಿಕಾರಿ ಅಧಿಕಾರದಲ್ಲಿರ್ತಕ್ಕಂಥ ಮಹಿಳೆಯರ ಅಧಿಕಾರದ ಮತ್ತು ತನ್ನ ತೋಳು ಹಣಬಲ ತೋಳುಬಲ ವ್ಯವಸ್ಥೆಯಿಂದ ಅವ್ರ ದಬ್ಬಾಳಿಕೆ ಮಾಡ್ತಕ್ಕಂಥ ವ್ಯವಸ್ಥೆ ಪ್ರಜ್ವಲ್ ರೇವಣ್ಣ ಅವರು ಮಾಡಿದ್ದಾರೆ. ಅದನ್ನೆಲ್ಲ ಬಿಟ್ಟು ಆ ಹೇಯ ಕೃತ್ಯಗಳನ್ನು ಮಾಡಿ ಆರೋಪಿಯನ್ನು ಮಾಡಿ ಯೋಶಿಯನ್ನು ಮಾಡಿ ಮಹಿಳೆಯರ ಮೌಲ್ಯಗಳನ್ನು ಹಾಳು ಮಾಡಿ ಮಹಿಳೆಯರ ಏನು ಒಂದು ಘನತೆಯನ್ನು ಗಾಳಿಗೆ ತೂರಿ ತೂರಿದಂತಹ ಘಟನೆಗಳನ್ನು ಮರೆಮಾಚುವಂಥದ್ದನ್ನು ಅದು ಎಲ್ಲೋ ಹೀನಾಮ ನಡೀತಿರ್ತಕ್ಕಂಥ ಪೆಂಡ್ರೈವನ್ನು ಬರೀ ಅವನು ಪಬ್ಲಿಕ್ನಲ್ಲಿ ಕೊಟ್ಟವ್ರಿಗೆ ಎನ್ಕ್ವೈರಿ ಮಾಡೋದು, ಅದನ್ನ ಪ್ರಸಾರ ಮಾಡೋರು ಎನ್ಕ್ವೈರಿ ಮಾಡೋದು, ಅದನ್ನು ತಂದು ಕೊಟ್ಟವ್ರ ಬಗ್ಗೆ ಎನ್ಕ್ವೈರಿ ಮಾಡೋದು ಮಾಡ್ತಿದ್ದಾರೆ. ಹಂಗಾದ್ರೆ ಇಂಡೈರೆಕ್ಟ್ ಆಗಿ ಮಾಡಿದಾರೆ, ಯಾರೋ ತಪ್ಪು ಮಾಡಲಿ, ಯಾರೋ ಲೈಂಗಿಕ ಹಗರಣಗಳು ಮಾಡಲಿ, ಸುಮ್ಮನೆ ಮುಚ್ಚಿ ಹಾಕ್ಬಿಡೋದು, ಯಾರು ಅದನ್ನು ಬಹಿರಂಗ ತರಬಾರ್ದು. ಈ ಇವತ್ತು ಕಾನೂನು ಪ್ರಕಾರ ಅಂತಂದ್ರೆ ಒಂದು ಸಾಕ್ಷಿಯನ್ನ ಒಂದು ವ್ಯವಸ್ಥೆಯನ್ನ ಮುಚ್ಚಿಡೋದು ಒಂದು ಪಾಪ ಅಪರಾಧ ಅಂತದ. ಮತ್ತಂತ ಅಪರಾಧಗಳನ್ನ ಬರುತ್ತಿರೋದ್ರಲ್ಲಿ ಏನು ಅಪರಾಧಿಗಳು ಅವ್ರ ಹುಡುಕ್ರಿ, ಅವ್ರನ್ನ ಸೆರೆ ಹಿಡ್ರಿ, ಅವ್ರನ್ನ ಎಸ್ ಐ ಟಿ ಒಪ್ಪಿಸ್ರಿ ಅಂತ ಹೇಳ್ತಾ ಇದ್ದೀವಿ. ಆ ನಡೀತಕ್ಕಂಥ ಏನು ಆರೋಪಿ ಅದಾರ, ಆರೋಪಿಗೆ ಸಂಬಂಧಪಟ್ಟ ವ್ಯವಸ್ಥೆ ಏನೈತಿ, ಮಹಾಜಾಲ ಏನೈತಿ, ಅದ್ರ ಬಗ್ಗೆ ಚರ್ಚೆ ಮಾಡಿ ಅದ್ರ ಬಗ್ಗೆ ಅದನ್ನ ಹೊರಗೆ ತಂದು ಅಂತವ್ರಿಗೆ ಶಿಕ್ಷೆ ಕೊಟ್ಟು ಮಹಿಳೆಯರ ಮಾನಪಮಾನಗಳನ್ನ ಕಾಯುವಂತ ಕೆಲಸ ಆಗ್ಬೇಕು. ಹೊರತಾಗಿ ಒಬ್ಬ ಆರೋಪಿಯನ್ನ ವಾತಕ್ಕಂಥ ಸಾಮಾಜಿಕ ಮತ್ತು ಮಾನವೀಯತೆಯ ಧಿಕ್ಕಾರವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಸರಿಪಡಿಸ್ಲಿಕ್ಕೆ ನನ್ನ ಪೆಂಡ್ರೈ ಪಬ್ಲಿಕ್ ತಿಳಿಸ್ತಾ ಇದ್ದಾರೆ, ಇದು ಅನ್ಯಾಯ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಅವರಿಗೂ ಅವರಿಗೋಸ್ಕರ ಹುಡುಕ್ತಾ ಹೇಳ್ತಾರೆ ಹೊರತಾಗಿ ಆರೋಪಿಗಳನ್ನು ಮುಚ್ಚಾಕುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಸುಮ್ಮನೆ ಸರ್ಕಾರಕ್ಕೆ ಮತ್ತು ಎಸ್ ಐ ಟಿ ಅಧಿಕಾರಿಗಳನ್ನ ಒಂದು ಕಾನೂನು ವ್ಯವಸ್ಥೆಯನ್ನ ಒಂದೆಡೆ ಸೆಳೆದು ಜನರ ಭಾವನೆ ಒಂದೆಡೆ ಸೆಳೆದು ಅದನ್ನು ಮುಚ್ಚಾಕುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಸಮಸ್ಯೆ ಇಡೀ ಸಮಾಜಕ್ಕೆ ಇಡೀ ಮಾನವ ಕುಲಕ್ಕೆ ಅದು ಗೊತ್ತಾಗ್ತಾ ಇದೆ. ಆದ್ದರಿಂದ ಎಲ್ಲ ಮಾಧ್ಯಮಗಳು ಕೂಡ ಇದನ್ನು ಖಂಡನೆ ಮಾಡಬೇಕು. ಎಲ್ಲ ಮಾಧ್ಯಮಗಳು ಕೂಡ ಆ ಸಂತ್ರಸ್ತ ಆದಂಥ ಅನ್ಯಾಯವನ್ನು ಖಂಡಿಸಿ ಇಂಥವರು ಹಣವಂತರು ಅಧಿಕಾರ ಇದ್ದಂಥವರು ನಾವು ಏನು ಮಾಡಿದರೂ ನಡೆಯುತ್ತೆ ಅನ್ನೋದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಇಂಥವ್ರ ಮಟ್ಟ ಹಾಕಲಿಕ್ಕೆ ಕಾನೂನುಗಳಿವೆ. ಈ ಕಾನೂನನ್ನು ಸಮಗ್ರವಾಗಿ ಜಾರಿಗೆ ತಂದು ಅವ್ರಿಗೆ ಶಿಕ್ಷೆ ಕೊಡತಕ್ಕಂಥದ್ದು, ತಪ್ಪಿಸ್ತರಿಗೆ ಖಂಡನೆ ಮಾಡ್ತಕ್ಕಂಥದ್ದು, ಅನ್ಯಾಯ ಆದವರಿಗೆ ನ್ಯಾಯ ಕೊಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಮತ್ತು ಕರ್ತವ್ಯ. ಅದನ್ನು ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಹಳ ಅಚ್ಚುಕಟ್ಟಿನಿಂದ ಮಾಡ್ತಾ ಇದೆ. ಇದನ್ನು ಸಿ ಬಿ ಐ ಕೊಡ್ರಿ ಅಂತ ಕೇಳ್ತಾ ಇದ್ರು, ಉದ್ದೇಶ ಏನಂದ್ರೆ ಅದು ಮುಚ್ಚಿ ಹಾಕ್ಬೇಕು ಅಂತ. ಹಾಗಾಗಿ ಇದನ್ನು ಎಲ್ಲವನ್ನು ಜನ ಅರ್ಥೈಸ್ಕೊಳ್ತಾ ಇದ್ದಾರೆ. ತಕ್ಷಣ ಅವನು ಪ್ರಜ್ವಲ ಎಲ್ಲೇ ಇದ್ದರೂ ಕೂಡ ಈಗ ಅರೆಸ್ಟ್ ಮಾಡಲಿಕ್ಕೆ ಬ್ಲೂ ನೋಟಿಸನ್ನು ಎಲ್ಲ ಕಡೆ ಕೊಟ್ಟಿದ್ದಾರೆ. 190ಕ್ಕೂ ಅಧಿಕ ದೇಶಗಳಲ್ಲಿ ಇದು ಹೋಗಿದೆ. ಕರ್ನಾಟಕದ ಒಂದು ಚಾಕಚಕ್ಯತೆಯನ್ನು ಚಾಣಾಕ್ಷತೆಯನ್ನು ನಾವು ಮೆಚ್ಚಲೇಬೇಕು. ಆ ದೆಸೆಯಲ್ಲಿ ತಪ್ಪಿಸ್ತರಿಗೆ ಶಿಕ್ಷೆ ಆಗಬೇಕು. ಯಾರು ನೊಂದವರು ಅನ್ಯಾಯಕ್ಕೊಳಪಟ್ಟಾರ ಇವರ ದಬ್ಬಾಳಿಕೆಗೆ ಅವ್ರಿಗೆ ನ್ಯಾಯ ಸಿಗಬೇಕು, ಆ ತಾಯಂದಿರಿಗೆ ನ್ಯಾಯ ಸಿಗಬೇಕು. ಇದೇ ನಮ್ಮ ಆಗ್ರಹ. ಮನೆ ಕೆಲಸದವ್ರನ್ನೇ ಬಿಟ್ಟಿಲ್ಲ ಅಂದಮೇಲೆ ಸಾಮಾನ್ಯ ಜನರು ಇನ್ನೇನು, ಒಂದು ಸಂಸದ ಒಂದು ಸೀಟಲ್ಲಿ ಹೋಗಿದ್ದಾರೆ ಅಂದರೆ ಅವರು ಈ ರೀತಿ ಮಾಡೋದು ಭಾಳ ಅಂದರೆ ಭಾಳ ತಪ್ಪು. ಒಂದು ನಾರ್ಮಲ್ ಮನುಷ್ಯ ಆಗಿ ಈ ಥರ ತಪ್ಪು ಮಾಡಿದ್ದಾರೆ ಅಂದರೆ ಮುಂದಿನ ದಿನಗಳಲ್ಲಿ ಸಂಸದಾಗಿ ಇನ್ನೆಷ್ಟು ಹೆಣ್ಮಕ್ಳನ್ನ ಒಂದು ಈ ಥರ ಪ್ರಾಬ್ಲಮಲ್ಲಿ ಮಾಡ್ಬೋದು ಅನ್ನೋ ಒಂದು ವಿಚಾರ ನಾವು ಮಾತಾಡ್ತಾ ಇದ್ದೀವಿ. ಇದೇ ಅವರಂತಲ್ಲ ಬೇರೆ ಹೆಣ್ಮಕ್ಳಿಗೆಲ್ಲ ಭಾಳನೇ ಪ್ರಾಬ್ಲಮ್ ಆಗಿದೆ. ಹೊರಡೆ ಆಚೆ ಹೆಣ್ಮಕ್ಳಿಗೆ ಕಳಿಸ್ಬೇಕಂದ್ರೂ ಇವಾಗ ನಮ್ಮ ಮನೆ ಮಕ್ಳಿಗೆ ಯಾರಿಗಾನ ಆಚೆ ಕಳಿಸ್ಬೇಕಂದ್ರೂ ತುಂಬ ಭಯ ಆಗ್ತಿದೆ. ಇದು ಒಂದು ಮನಸ್ಥಿತಿಯಲ್ಲಿ ಇಟ್ಕೊಂಡು ಪ್ರಧಾನಮಂತ್ರಿಯವರು ಇದಕ್ಕೇನಾದ್ರೂ ಒಂದು ದಾರಿ ಮಾಡಿಕೊಡ್ಬೇಕು, ಇದಕ್ಕೆ ಸರಿಯಾದ ಶಿಕ್ಷೆ ಕೊಡಬೇಕು ಅಂತ ನಮ್ಮ ಎಲ್ಲ ಒಂದು ಮಹಿಳಾ ಇದರಿಂದ ನಾನು ಕೇಳ್ಕೊಳೋದು ಇಷ್ಟೇ. ಸಾಮಾನ್ಯ ಜನರು ಹೊರಗಡೆ ಬರಬೇಕಂದ್ರೆ ಭಾಳ ಯೋಚನೆ ಮಾಡ್ತಾರೆ. ಈಗ ನಾವು ಪಕ್ಷದಲ್ಲಿ ಬೆಳಿಬೇಕು, ಒಂದು ಮಟ್ಟದಲ್ಲಿ ಬೆಳಿಬೇಕಂತ ಹೊರಗಡೆ ಬಂದಿರ್ತೀವಿ. ಈ ರೀತಿ ನಡೆದಾಗ ಮನೆಯಲ್ಲಿ ಯಾರೂ ಹೊರಗಡೆ ಬಿಡೋದಿಲ್ಲ ಹೆಣ್ಮಕ್ಳಿಗೆ. ಬೇಡ, ನಮ್ಗೆ ಯಾಕೆ ಬೇಕು ರಾಜಕೀಯ, ಮನೆಯಲ್ಲೇ ಇರು, ಮನೆಯಲ್ಲಿ ಏನಾದರೂ ಒಂದು ಕೆಲಸ ಮಾಡ್ಕೊಂಡು ಮನೆಯಲ್ಲೇ ಇರು ಅಂತ ಹೇಳ್ತಾರೆ. ನಾವು ಮುಂದೆ ಗುರುತಿಸ್ಕೋಬೇಕು, ಮುಂದೆ ನಾವು ಒಂದು ಬೆಳಿಬೇಕು, ನಮ್ಮ ಮಕ್ಕಳಿಗೆ ಒಂದು ಸ್ಥಾನಮಾನ ಬರಬೇಕಂತ ನಾವು ಹೊರಗಡೆ ಬಂದಿರ್ತೀವಿ. ಈ ರೀತಿ ಆದರೆ ನಮಗೂ ಹೊರಗಡೆ ಬರೋದಕ್ಕೆ ಸ್ವಲ್ಪ ಭಯ. ಇವತ್ತು ಸಹಸ್ರಾರು ಸಂತ್ರಸ್ತೆ, ಒಂದು ಎರಡಲ್ಲ ಹೆಣ್ಣುಮಕ್ಕಳು, ಇವತ್ತು ಸಾವಿರಾರು
ಕುಟುಂಬಗಳ ಹೆಣ್ಣು ಮಕ್ಕಳನ್ನು ಬೀದಿಗೆ ತಂದಿರತಕ್ಕಂಥ ಪ್ರಜ್ವಲ್ ರೇವಣ್ಣ ಇವತ್ತು ಅವನನ್ನು ಬಂಧಿಸಿ ಅವನ ಮೇಲೆ ಸೂಕ್ತ ಕ್ರಮ ತಗೊಳ್ಬೇಕಾಗಿದೆ. ಭಾಳ ವಿಷಾದದ ಸಂಗತಿ ಅಂದರೆ ಇವತ್ತು ಜನತಾ ದಳ ಇರಲಿ ಅದರ ಜೊತೆ ಮೈತ್ರಿ ಮಾಡಿಕೊಂಡಿರ್ತಕ್ಕಂಥ ಬಿ ಜೆ ಪಿ ಇರಲಿ ಇವತ್ತು ಅದರ ಬಗ್ಗೆ ಚಕಾರ ಎತ್ತಾ ಇಲ್ಲ ಅವರು. ಅವರು ಈ ಪೆನ್ ಡ್ರೈವನ್ನು ಯಾರು ಹಂಚಿದರು, ಅದು ಹೇಗೆ ಸರ್ಕ್ಯುಲೇಟ್ ಆಯಿತು, ಅದನ್ನು ತನಿಖೆ ಮಾಡಿ ಅಂತ ಈ ಹಗರಣದ ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡ್ತಿದ್ದಾರೆ ಹೊರತು ನಿಜವಾದ ಯಾರು ಆರೋಪಿ ಇದ್ದಾನೆ, ನಿಜವಾದ ಅಪರಾಧಿ ಯಾರಿದ್ದಾರೆ. ಇವತ್ತು ಪ್ರಜ್ವಲ್ ರೇವಣ್ಣ 3,000 ಹೆಚ್ಚು ಹೆಣ್ಣು ಮಕ್ಕಳ ಏನು ಶೀಲಹರಣ ಮಾಡಿದ್ದಾನೆ, ಅದರ ಬಗ್ಗೆ ಸೂಕ್ತ ಕ್ರಮ ತಗೊಳ್ಳುವಂಥ ಯಾವುದೇ ಒತ್ತಡಗಳು ಅವ್ರ ಕಡೆಯಿಂದ ಬರ್ತಾ ಇಲ್ಲ. ಈ ಎರಡು ಪಕ್ಷಗಳು ಸುಮ್ಮನೆ ಜನರನ್ನು ಹಾದಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಭಾಳ ನೋವಿನ ಸಂಗತಿ ಅಂದರೆ ಇವತ್ತು ಮೀಡಿಯಾಗಳು ಸಹ ಈಗ ಅವರಿಗೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಾವೆ. ಇವತ್ತು ಪ್ರಜ್ವಲ್ ರೇವಣ್ಣ ಏನಾಗಿದ್ದಾನೆ, ಯಾಕೆ ಇಂಥ ಕೆಲಸ ಮಾಡಿದ್ದಾನೆ ಅಂತ ಧ್ವನಿ ಎತ್ತೋದ್ರ ಬದಲು ಇವತ್ತು ಯಾರು ಪೆಂಡ್ರೆ ಸಣ್ಣ ಕ್ಷುಲ್ಲಕ ವಿಚಾರ ಅದು, ಅದು ಆಮೇಲಿನ ವಿಚಾರ. ಮೊದಲು ಅವನನ್ನು ಹಿಡಿದು ತಂದು ಅವನಿಗೆ ಶಿಕ್ಷೆ ಆಗಬೇಕು, ಗಲ್ಲು ಶಿಕ್ಷೆ ಆಗಬೇಕಂತ ಒಬ್ಬ ಕಾಮ ಪಿಶಾಚಿ ಅವನು. ಹಿಂದೆ ಏನು ನಾವು ನೋಡಿದ್ದೀವಿ, ಉಮೇಶ್ ರೆಡ್ಡಿ ಅಂತ ಒಬ್ಬ ವಿಕೃತ ಕಾಮಿ ಇದ್ದ, ಅವನಿಗಿಂತಲೂ ಹೆಚ್ಚು ಭಯಾನಕವಾಗಿರ್ತಕ್ಕಂಥ ಸಿ ಡಿಗಳನ್ನು ಇದು ಪೆಂಡ್ರೈವನ್ನು ಇವನು ಪ್ರಚಾರ ಮಾಡಿದ್ದಾನೆ. ಹಾಗಾಗಿ ಹೆಣ್ಣುಮಕ್ಕಳ ಶೀಲದ ಬಗ್ಗೆ ಅಷ್ಟು ಲಘುವಾಗಿ ವರ್ತನೆ ಮಾಡಿರ್ತಕ್ಕಂಥ ಈ ಒಂದು ಹಗರಣ ಇವತ್ತು ಏನಿದೆ ವಿಶ್ವವಿಖ್ಯಾತ ಆಗಿದೆ. ಇದು ಈ ಕುಖ್ಯಾತಿಗೆ ಕಾರಣ ಆಗಿರ್ತಕ್ಕಂಥ ಜನತಾ ದಳದ ಎಂ ಪಿ ಏನಿದ್ದಾನೆ ಈಗ ಅವನು ಸಂಸದ, ಅವ್ರ ಬಗ್ಗೆ ಸೂಕ್ತ ಕ್ರಮ ತಗೊಳ್ಬೇಕು. ಇದಕ್ಕೆ ಎಲ್ಲ ರೀತಿಯ ಹೋರಾಟಗಳಾಗಬೇಕೇ ಹೊರತು ಈ ಕುಮಾರಸ್ವಾಮಿ ಆಗಲಿ ಮೋದಿ ಆಗಲಿ ಯಾರೂ ಬಾಯಿ ಬಿಡ್ತಾ ಇಲ್ಲ. ಅಮಿತ್ ಶಾ ಆಗಲಿ ಇವರು ದಯವಿಟ್ಟು ಪ್ರಜ್ವಲ್ ರೇವಣ್ಣ ಅವ್ರನ್ನ ಹಿಡಿದು ತರೋ ಬಗ್ಗೆ ಕರ್ನಾಟಕ ಸರ್ಕಾರದ ಎಸ್ ಐ ಟಿ ಏನಿದೆ ಅದಕ್ಕೆ ಸಹಕಾರ ಕೊಡಬೇಕು ಅನ್ನುವಂಥ ಒಂದು ಮನವಿಯನ್ನು ನಾವು ಮಾಡ್ತೀವಿ. ಸಿ ಡಿಗಳ ಇದು ಪೆನ್ ಡ್ರೈವನ್ನು ದೇವರಾಜೇಗೌಡ ಅನ್ನುವಂಥ ಬಿ ಜೆ ಪಿಯ ವಕೀಲ ಅವನೇನು ಸ್ಪರ್ಧೆ ಮಾಡಿದ್ರು ಎಮ್ ಎಲ್ ಎ ಚುನಾವಣೆಗೆ, ಅವ್ರ ಹತ್ರ ಈ ಸಿ ಡಿ ಇತ್ತು. ಅವರು ಅದನ್ನು ಬಿ ಜೆ ಪಿ ವರಿಷ್ಠರ ಗಮನಕ್ಕೆ ತಂದಿದ್ದರು. ಮೈತ್ರಿ ಆದ ನಂತರ ಅವರಿಗೆ ಯಾವುದೇ ಕಾರಣಕ್ಕೂ ಸೀಟನ್ನು ಕೊಡಬಾರ್ದಿತ್ತು. ಪ್ರಜ್ವಲ್ ರೇವಣ್ಣ ಒಬ್ಬ ಆರೋಪಿ ಅನ್ನೋದು ಅವ್ರಿಗೆ ಗಮನಕ್ಕಿದ್ದ ಮೇಲೆ ಇಂಥ ಲೈಂಗಿಕ ಹಗರಣದಲ್ಲಿ ಭಾಗಿಯಾಗಿದ್ದಾನೆ ಅಂದಮೇಲೆ ಮಹಿಳೆಯರ ಹಿತದೃಷ್ಟಿಯಿಂದ ಸಂತ್ರಹಿತ ಹಿತದೃಷ್ಟಿಯಿಂದ ಆತನಿಗೆ ಸೀಟು ಕೊಡಬಾರ್ದಿತ್ತು. ಮೋದಿಯವರು ಸಹ ಅವರಿಗೆಲ್ಲರಿಗೂ ಗೊತ್ತಿದ್ದು ಇದನ್ನೊಂದು ಕ್ಷುಲ್ಲಕ ಕಾರಣವಾಗಿ ಮಾಡಿಕೊಂಡವರು ಇವತ್ತು ಮಹಿಳೆಯರ ಮಾನಹರಣ ಏನು ಪ್ರಕರಣ ಆಗಿದೆ ಅದರಲ್ಲಿ ಅವರೂ ಸಹ ಕಾರಣಕರ್ತರಾಗಿದ್ದಾರೆ, ಅಮಿತ್ ಶಾ ಮತ್ತು ಮೋದಿಯವರು. ಈಗ ಕುಮಾರಸ್ವಾಮಿ ಕುಟುಂಬದ ದೆಸೆಯಿಂದ ಸಪೋರ್ಟ್ ಮಾಡಿರ್ಬೋದು, ಆದರೆ ಇವರು ಅವರಿಗೆ ಸೀಟ್ ಕೊಡಬಾರ್ದಿತ್ತು. ಕೊಟ್ಟಿರ್ತಕ್ಕಂಥದ್ದು ಬಹಳ ದೊಡ್ಡ ಅಪರಾಧ ಅಂತ ನಾವು ಭಾವಿಸ್ತೇವೆ. ರಾಜಕೀಯ ಒಳಪಡಿಸ್ತೇನೆ, ಪಾರದರ್ಶಕವಾಗಿ ರಾಜಕಾರಣ ಇಲ್ಲಿ ಇನ್ನು ಒಳಪಡಿಸ್ತೇನೆ. ಒಂದು ಹೆಣ್ಣಿನ ಘನತೆ ಮತ್ತು ಗೌರವದ ದೃಷ್ಟಿಯಲ್ಲಿ ಯಾರು ಈ ಒಂದು ಪ್ರಕರಣದ ಮುಖ್ಯ ರೂವಾರಿ ಆಗಿರ್ತಕ್ಕಂಥ ಪ್ರಜ್ವಲ್ನ ಬಂಧಿಸೋದ್ರಲ್ಲಿ ಮುಂದಾಗಬೇಕು. ಏನು ಈ ಸ್ಟಾರ್ ಪ್ರಚಾರಕರಾಗಿ ರಾಜ್ಯದಲ್ಲಿ ಹೆಣ್ಣುಮಕ್ಳ ಮೇಲೆ ಅಲ್ಲಿ ಇಲ್ಲಿ ಅತ್ಯಾಚಾರ ಆದರೆ ಬರೇ ಒಂದು ಕೋಮಿನಡಿ ಏನು ಪ್ರಚಾರ ತಗೊಂತ ಇದ್ರು? ಇದೇ ಶ್ರುತಿ ಆಗಲಿ, ಮಾಳ್ವಿಕಾ ಆಗಲಿ, ಯಾರೆಲ್ಲ ಬಿ ಜೆ ಪಿ ಮುಖಂಡರಾಗಲಿ ಈ ಒಂದು ಪ್ರಕರಣದ ಸುತ್ತ ಕಿಂಚಿತ್ತೂ ವಾಯ್ಸ್ ಮಾಡ್ತಾ ಇಲ್ಲ, ಧ್ವನಿ ಎತ್ತುತ್ತಾ ಇಲ್ಲ. ಯಾಕೆ? ಈ 2896 ಮಹಿಳೆಯರು ಮಹಿಳೆಯರಲ್ವೇ? ನೀವು ಗ್ಯಾರಂಟಿಗಳ ಬಗ್ಗೆ ಅವಾಚ್ಯವಾಗಿ ಅವೈಜ್ಞಾನಿಕವಾಗಿ ಯೋಚನೆ ಮಾಡಿ ಮಾತಾಡೋದಕ್ಕಿಂತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಮುಖ್ಯ ರೂವಾರಿ ಪ್ರಜ್ವಲ್ ರೇವಣ್ಣವ್ರನ್ನ ಬಂಧಿಸ್ಲಿಕ್ಕೆ ಯಾಕೆ ಬಿ ಜೆ ಪಿ ಅವರು ಒಂದು ಪ್ರತಿಭಟನೆ ಮಾಡಲಿಲ್ಲ? ಕರ್ನಾಟಕದಲ್ಲಿ ಒಂದು ಅವ್ರನ್ನ ಬಂಧಿಸ್ಬೇಕು ಅನ್ನೋ ಹೇಳಿಕೆ ನೀಡ್ತಾ ಇಲ್ಲ. ಅವ್ರಿಗೆ ಕೇಂದ್ರದಲ್ಲಿ ಏನೆಲ್ಲ ಸೆಕ್ಯೂರಿಟಿ ಬೇಕೋ ಅದನ್ನು ಕೊಡಲಿಕ್ಕೆ ನೀವು ಮುಂದಿದ್ದೀರಾ ಅಂದರೆ ಈ ರಾಜ್ಯದ ಹೆಣ್ಣು ಮಕ್ಕಳ ಘನತೆಯನ್ನು ಗೌರವವನ್ನು ಬೀದಿಗೆ ತಳ್ಳುವಂಥ ಕೆಲಸ ಮಾಡಿದ್ದೀರಾ? ಈ ಒಂದು ರಾಜಕೀಯವನ್ನು ಬಿಟ್ಟು ಹೊರಗಡೆ ಬಂದು ಹೆಣ್ಣು ಮಕ್ಕಳ ಘನತೆಯನ್ನು ಕಾಪಾಡುವಂಥ ಕೆಲಸವನ್ನು ಪ್ರತಿಯೊಬ್ಬ ನಮ್ಮ ಕರ್ನಾಟಕದ ಪ್ರತಿಯೊಬ್ಬ ರಾಜಕೀಯ ವ್ಯಕ್ತಿಯಾಗಿರ್ಬೋದು, ಪ್ರತಿಯೊಬ್ಬ ನಾಗರಿಕರಾಗಿ ಮಾಡಬೇಕಾಗುತ್ತೆ ಅಂತೇಳಿ ಈ ಮೂಲಕ ನಾನು ತಿಳಿಸ್ತೇನೆ. ಯಾಕಂದರೆ ಮಣಿಪುರದಲ್ಲಾಗಂಥ ಘಟನೆಗಳನ್ನು ನಾವು ನೋಡಿದ್ದೀವಿ, ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಆಗಬಾರ್ದು. ಯಾಕೆಂದರೆ ಇದು ನಮ್ಮ ಒಂದು ಸಂಸ್ಕೃತಿ, ನಮ್ಮ ಒಂದು ಹೆಣ್ಣಿಗೆ ಕೊಡಬೇಕಾದಂಥ ಬೆಲೆಯನ್ನು ನಾವು ಕೊಡಬೇಕಾಗುತ್ತೆ. ದೇವರಾಜೇಗೌಡರು ಹೇಳ್ತಾ ಇದ್ರು, ಈ ಒಂದು ವರ್ಷಕ್ಕೆ ಮುಂಚೆನೇ ನಾನು ಅವ್ರ ಮೇಲೆ ಒಂದು ಬಿ ಜೆ ಪಿಯವರಿಗೆ ನಾನು ಕೆಲವೊಂದು ಮಾಹಿತಿಗಳನ್ನ ಕೊಟ್ಟಿದ್ದೆ, ಅದು ಅವ್ರಿಗೆ ಸಿಕ್ಕಿಲ್ಲ ಅಂಥೇಳಿ. ಆ ಟಿಕೆಟ್ ಕೊಟ್ಟಿರೋದು ಅದು ರಾಜಕೀಯ ವಿಚಾರ, ಆದರೆ ರಾಜಕೀಯವನ್ನು ಮರೆತು ಎಲ್ಲ ಪಕ್ಷಗಳು ಒಂದಾಗಿ ಈ ಒಂದು ಏನು ಸಂತ್ರಸ್ತ ಮಹಿಳೆಯರಿದ್ದಾರೆ ಅವರಿಗೆ ನ್ಯಾಯವನ್ನು ಒದಗಿಸುವಂಥ ಕೆಲಸವನ್ನು ಮಾಡಬೇಕಂತ ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.